ಗದ್ದೆಯಲ್ಲಿ ಕುಂಜಜ್ಜ ಮತ್ತೆ ಕಮಲ ಅಜ್ಜಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಹೇಳಿದ್ದೇನೆ ಇವತ್ತು ಗಂಜಿ ಊಟ ಮಾಡುವ ಅಂತ ಹೇಳಿಕೊಂಡು. ಕುಂಜಜ್ಜ ಒಂದು ಮಾಂಗನಾರಿ ಚಟ್ನಿ ಮಾಡುವ, ಮತ್ತೊಂದು ಈ ಟೊಮೆಟೊ ಮತ್ತು ನೀರುಳ್ಳಿ ಎಲ್ಲ ಹಾಕಿ ಒಂದು ಒಂದು ಸ್ವಲ್ಪ ಕುಟ್ಟಿ ಒಂದು ಚಟ್ನಿ ಮಾಡುವ. ಎರಡು ರೀತಿಯ ಚಟ್ನಿ ಒಳ್ಳೆ ಮ್ಯಾಚ್ ಆಗಿರ್ತದೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ನಮ್ಮ ಈ ವಿಡಿಯೋದ ವಿಷಯ ಎಂತ ಅಂತ ಹೇಳಿದರೆ ಗಂಜಿ ಮತ್ತು ಚಟ್ನಿ, ನಮ್ಮ ಈ ಹಳ್ಳಿಯ ಆರೋಗ್ಯಕರ ಆಹಾರ ಅಂತಲೇ ಹೇಳ್ಬೋದು. ಅದನ್ನು ಇವತ್ತಿನ ವಿಡಿಯೋದಲ್ಲಿ ಮಾಡೋದು ಹೇಗೆ ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವಿಷಯ ಎಂತ ಅಂತ ಹೇಳಿದರೆ ನಮ್ಮ ಹಳ್ಳಿಯಲ್ಲಿ ಇರುವಂಥ ಕೆಲಸಕ್ಕೆಲ್ಲ ಹೋಗುವವರು ಉಂಟಲ್ಲ, ಗದ್ದೆಯಲ್ಲಿ ಮತ್ತು ತೋಟದಲ್ಲೆಲ್ಲ ಕೆಲಸ ಮಾಡುವಾಗ ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಉಂಟಲ್ಲ ಬೆಳಗ್ಗಿನ ಇದು ತಿಂಡಿಯ ಬದಲಿಗೆ ಈ ಗಂಜಿಯನ್ನೇ ಊಟ ಮಾಡಿ ಹೋಗಿ ಕೆಲಸ ಮಾಡುವಂಥ, ಅಂದರೆ ಈ ಗಂಜಿ ಮತ್ತು ಗಂಜಿಯನ್ನು ಚಟ್ನಿಯನ್ನು ಊಟ ಮಾಡಿದ್ರುಂಟಲ್ಲ ದೇಹಕ್ಕೊಂದು ಜಡ ಅಥವಾ ಉದಾಸೀನತೆ ಹೀಗಿರೋದೆಲ್ಲ ಆಗೋದಿಲ್ಲ. ಹಾಗಾಗಿ ಅದನ್ನೇ ಊಟ ಮಾಡಿಕೊಂಡು ಹೋಗುವಂಥದ್ದು, ಯಾರಿಗೆ ಬೇಕಾದರೂ ಮಾಡಿಕೊಳ್ಳುವಂಥ ಒಂದು ಆಹಾರ ಅಲ್ಲ. ಹಾಗೆ ಅದನ್ನು ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದಂತೇಳಿ ನೋಡುವ. ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬೇದ್ರಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ ಎನ್ ಭಟ್ ಚಾನೆಲ್. ಫ್ರೆಂಡ್ಸ್, ಇದು ಇಲ್ಲಿಯೇ ಗದ್ದೆಯಲ್ಲಿ ಬೆಳೆದಂತಹ ಅಕ್ಕಿ ಆಯಿತಾ. ಇದು ಭತ್ತವನ್ನು ಇವರು ಮಿಲ್ಲಿಗೆ ಕೊಟ್ಟು ಇದನ್ನು ಅಕ್ಕಿ ಮಾಡಿ ತಗೊಂಡು ಬಂದಿದ್ದಾರೆ. ಇದನ್ನೀಗ ಇಲ್ಲಿ ಕೇರುವಂಥದ್ದು, ಯಾಕೆಂತ ಹೇಳಿದರೆ ಅದರಲ್ಲಿ ಉಮಿ ಧೂಳು ಹೀಗಿರ್ದೆಲ್ಲ ಇರ್ತದೆ, ಮತ್ತು ಕಲ್ಲೆಲ್ಲ ಇರ್ತಲ್ಲ, ಕೆರೆಯಾಗ ಹೋಗಿ ಫುಲ್ ಕ್ಲೀನಾಗಿ ಸಿಗ್ತದೆ. ಹಾಗೆ ಈ ಗೋಣಿಯಿಂದಲೇ ಓಪನ್ ಮಾಡಿ ಗೊತ್ತಿರೋದಲ್ಲ, ಅದನ್ನೆಲ್ಲ ಈ ರೀತಿಯಾಗಿ ಮಾಡ್ತಾರೆ ಇಲ್ಲಿ ಹಳ್ಳಿಯಲ್ಲಿ ಅಂತೇಳಿ ತೋರಿಸ್ಲಿಕ್ಕೆ ಬೇಕಾಗಿ ಒಂದು ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು, ಒಂದು ಎಲ್ಲರಿಗೆ ಗೊತ್ತಾಗಲಿ ಅಂತ ಹೇಳುವಂಥ ವಿಷಯದಲ್ಲಿ. ಇವರು ಗಿರಿಜಕ್ಕ ಮತ್ತು ಸುಶೀಲಕ್ಕ ಇಬ್ಬರು ಸೇರಿಕೊಂಡು ಅದನ್ನು ಕೇರ್ತಾ ಇದ್ದಾರೆ. ಒಳ್ಳೆ ಕಜೆ ಅಕ್ಕಿ ನೋಡಿ ಫ್ರೆಂಡ್ಸ್, ಇದು ನೋಡಿ ಒಂದು ಭತ್ತವನ್ನು ಅಳಿಯುವಂಥ ಒಂದು ಮಾಪನ ಕಳಸೆ ಅಂತ ಹೇಳುವಂಥದ್ದು. ಇದರಲ್ಲಿ ಒಂದು ಮುಡಿ ಭತ್ತ ಹಿಡಿತದೆ ಅಂತೆ, ಭತ್ತವನ್ನು ಅಕ್ಕಿಯನ್ನು ಹೀಗೆ ಹಾಕಿ ಹೀಗೆ ಲೆವೆಲ್ ಮಾಡಲಿಕ್ಕೆ. ಇದು ಕುಡ್ತೆ ಆಯಿತಾ, ನಾವು ಒಂದು 100 ಗ್ರಾಮ್ ಅಂತ ಹೇಳುದು, ಹಳೆ ಕಾಲದ ಇದು ಮರದ್ದು. ಇದರಲ್ಲಿ ಒಂದು 4 ಕುಡ್ತೆ ಅಷ್ಟು ಅಕ್ಕಿಯನ್ನು ತಗೊಳ್ಳೋ. ಮತ್ತು ಇಲ್ಲಿ ನೋಡಿ, ಇದು ಸೇರು, ಇದು ಇದರದ್ದು ಕಂಚಿನದ್ದು. ಹಾಗೆ ನಿಮಗೆ ಇಲ್ಲಿ ಇದು ಮರದ್ದು ಸೇರು ನೋಡಿ, ಮೊದಲಿನದ್ದು ದೊಡ್ಡದು. ನಮಗೆ ಇದರಲ್ಲಿ ಸಾಕು ಈಗ ಅಳಿಲಿಕ್ಕೆ, 4 ಕುಡ್ತೆ ಅಷ್ಟು ಅಳಿವ. ಫ್ರೆಂಡ್ಸ್, ಇಲ್ಲಿಗ ಗಂಜಿ ಮಾಡಲಿಕ್ಕೆ ಅಂತೇಳಿ ನಾನು ಮಡಕೆಯಲ್ಲಿ ನೀರಿಟ್ಟಿದ್ದೇನೆ ನೋಡಿ, ಬಿಸಿಯಾಗಲಿ ಸರಿಯಾಗಿ. ಬಿಸಿ ಆದಮೇಲೆ ಅಕ್ಕಿ ಹಾಕಿದ್ರೆ ಆಯಿತು, ಸರಿಯಾಗಿ ತೊಳೆದು ಬಂದಂಥ ಅಕ್ಕಿ ಅಲ್ಲಿ ಇಟ್ಟಿದ್ದೇನೆ. ನೋಡಿ ಈಗ ನೀರೆಲ್ಲ ಒಳ್ಳೆ ಬಿಸಿ ಆಯಿತು, ನೀವು ತೊಳೆದು ಬಂದಂಥ ಅಕ್ಕಿಯನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಒಳ್ಳೆ ಕಜೆ ಅಕ್ಕಿ. ಈ ಅಕ್ಕಿ ಬೇಕು ಅಂತೇಳಿ ಆದರೆ ನಾನು ನಟೇಶನ ನಂಬರ್ ಕೊಡ್ತೇನೆ ಆಯಿತು, ನಾನು ಕಾಂಟ್ಯಾಕ್ಟ್ ಮಾಡಿಕೊಳ್ಬೋದು. ಗಂಜಿಗಾಗುವಾಗ ಮತ್ತು ನೀರು ಹೆಚ್ಚಾಗೋದು ಅಂತೇಳೇನಿಲ್ಲ, ಸಾಧಾರಣ ಒಂದು ಅಂದಾಜಿಗೆ ನೀರು ಇಟ್ಟರೆ ಆಯಿತು. ಅಕ್ಕಿ ಬೇಯಲಿಕ್ಕೆ ಒಳ್ಳೆ ನೀರು ಬೇಕಾಗ್ತದೆ ಈ ಕಜೆ ಅಕ್ಕಿ ಆಗುವಾಗ. ಅಕ್ಕಿ ಹಾಕಿದ ಕೂಡಲೇ ಒಮ್ಮೆ ಈ ರೀತಿಯಾಗಿ ಮಗುಚಿ ನೀಗ ಮುಚ್ಚಿಟ್ಟು ಸರಿಯಾಗಿ ಬೇಯಲಿ. ಈ ಗಂಜಿ ಎಲ್ಲ ಮಾಡುವಾಗ ಉಂಟಲ್ಲ, ಈಗ ಒಂದು ಮಣ್ಣಿನ ಮಡಕೆಯಲ್ಲಿ ಮಾಡಿದ್ರುಂಟಲ್ಲ, ಅದರ ಗಂಜಿ ಒರಿಜಿನಲ್ ಟೇಸ್ಟ್ ಸಿಗ್ತದೆ. ಕುಕ್ಕರಲ್ಲಿ ಮಾಡಬಾರ್ದು ಅಂತೇಳಲ್ಲ, ಮಾಡ್ಬೋದು, ಮಾತ್ರ ಈ ಮಡಕೆಯಲ್ಲಿ ಬೆಂದಾಗ ಒಂದು ತೆಳಿಯೆಲ್ಲ ಮಂದಾಗಿ ಒಂದು ಕುದ್ದು ಬರ್ತದಲ್ಲ, ಆ ರೀತಿಯಾಗಿ ಕುಕ್ಕರಲ್ಲಿ ಸಿಗುವುದಿಲ್ಲ. ಮತ್ತು ಗ್ಯಾಸಿನಲ್ಲಿ ಮಾಡಿದರೂ ಸಹ ತೊಂದರೆ ಇಲ್ಲ ಗಂಜಿ ಎಲ್ಲ ಮಾಡುವಾಗ, ಹೀಗೊಂದು ಮಣ್ಣಿನ ಮಡಕೆ ಇದ್ರಂಟಲ್ಲ, ಮಡಕೆಯಲ್ಲಿ ಮಾಡಿದರೆ ಅದರ ಒರಿಜಿನಲ್ ಟೇಸ್ಟ್ ಸಿಗುವುದು. ನಿಮಗೆ ಗಂಜಿ ಸರಿಯಾಗಿ ಬೇಯಲಿ, ಇದಕ್ಕೆ ಬೇಕಾದಂಥ ಚಟ್ನಿ ಮಾಡುವಷ್ಟೊತ್ತಿಗೆ ಆಗುವಾಗ ಒಂದು ಮಾಂಗನಾರಿ ಚಟ್ನಿ ಮಾಡುವ, ಮತ್ತೊಂದು ಈ ಟೊಮೆಟೊ ಮತ್ತು ನೀರುಳ್ಳಿ ಎಲ್ಲ ಹಾಕಿ ಒಂದು ಒಂದು ಸ್ವಲ್ಪ ಕುಟ್ಟಿ ಒಂದು ಚಟ್ನಿ ಮಾಡುವ. ಇನ್ನೀಗ ಮಾಂಗನಾರಿ ಚಟ್ನಿಗೆ ನಾವು ಮಾಂಗನಾರಿಯನ್ನು ಒಂದು ಅಕ್ಕಿ ತಗೊಂಡು ಹೋಗುವ. ಅದು ಇಲ್ಲೆಲ್ಲ ಉಂಟು ನೋಡಿ ಮಾಂಗನಾರಿ, ಇದು ಗಡ್ಡೆ, ಒಂದು ಶುಂಠಿಯಾಗಿ ಇರುವಂಥ ಒಂದು ರೀತಿಯ ಗಡ್ಡೆ. ಇದಕ್ಕೆ ಮಾಂಗನಾರಿ ಅಂತ ಯಾಕೆ ಅಂತ ಹೇಳೋದು ಅಂತ ಹೇಳಿದರೆ, ಹಸಿ ಮಾವಿನಕಾಯಿಯ ಒಳ್ಳೆ ಸ್ಮೆಲ್ ಇರ್ತದೆ ಆಯಿತಾ, ಮಾವಿನಕಾಯಿ ಇಲ್ಲದ ಸೀಸನಲ್ಲಿ ಕೂಡ. ಇದನ್ನು ಚಟ್ನಿ ಮತ್ತು ಒಣಗಿಸಿಟ್ಟು ಹಾಗೆ ಈ ಚರ್ಮುರಿ ಹೀಗೆಲ್ಲ ಮಾಡುವಾಗ ಇದನ್ನೆಲ್ಲ ಹಾಕ್ಲಿಕ್ಕೆ ಆಗ್ತದೆ, ಒಳ್ಳೆ ಇದಾಗಿರ್ತದೆ. ಚಟ್ನಿ ಕೂಡ ಒಳ್ಳೆದಾಗ್ತದೆ ಆಯಿತು, ಮಾವಿನಕಾಯಿ ಚಟ್ನಿ ಮಾಡಿದಾಗೆ ಆಗ್ತದೆ. ಒಳ್ಳೆ ಸ್ಮೆಲ್ ಉಂಟು ಮಾವಿನಕಾಯಿದು. ಮ್ಯಾಂಗೋ ಜಿಂಜರ್ ಅಂತೇಳಿ ಇಂಗ್ಲೀಷ್ನ ಸರ್ವ್. ಮಾಂಗನಾರಿ ಚಟ್ನಿಗೆ ನಾನೊಂದು 1 ಕಡಿಯಷ್ಟು ತೆಂಗಿನಕಾಯಿ ಮತ್ತೊಂದು 2 ತುಂಡು ಮಾಂಗನಾರಿ
ನಾಲ್ಕು ಗಾಂಧಾರಿ ಮೆಣಸು ಮತ್ತು ಉಪ್ಪು ಹುಳಿ ಅಷ್ಟು ತಗೊಂಡಿದ್ದೇನೆ. ನನಗೆ ಇದನ್ನು ಗಟ್ಟಿಗೆ ಹೊಡೆದುಕೊಂಡ್ರೆ ಆಯಿತು. ನೀರೆಲ್ಲ ಸೇರಿಸಿದ್ದು ಬೇಡ ಜಾಸ್ತಿ, ಒಳ್ಳೆ ಗಟ್ಟಿ ಬೇಕಲ್ಲ. ಈ ಗಂಜಿ ಚಟ್ನಿ ಪ್ರಿಯರು ಅಂತಲೇ ಇದ್ದಾರೆ ತುಂಬ ಜನ, ನಾನು ಕೂಡ ಒಬ್ಬ ಆಯ್ತು ಅದರಲ್ಲಿ. ನಿಮಗೆ ಕೂಡ ಇಷ್ಟ ಇರ್ಬೋದು, ಇಷ್ಟ ಇದ್ದವರು ಇದ್ದರೆ ಈಗಲೇ ಲೈಕ್ ಮಾಡಿ ಮತ್ತು ಕಮೆಂಟ್ ಎಲ್ಲ ಮಾಡಿ. ಹೊಟ್ಟೆಗೆ ತಂಪಾದಂತಹ ಗಂಜಿ ಅಲ್ಲ, ನೀರೆಲ್ಲ ಅಂತ ಹಾಕದೆ ಒಳ್ಳೆ ಸ್ಟ್ರಾಂಗ್ ಚಟ್ನಿ ಒಂದು ಉಂಡೆ ಮಾಡಿ ತೆಗೆದುಕೊಡ್ತೇನೆ. ಗಂಜಿ ಬೇಯಲಿಕ್ಕೆ ಅಂತೇಳಿ ತುಂಬ ದೊಡ್ಡ ಬೆಂಕಿ ಮಾಡಿ ಬೇಯಿಸಿ ಅಂತ ಪರಾಯಿಲ್ಲ, ಅದು ಆ ಬೆಂಕಿಯಲ್ಲಿ ಅದು ಕುದಿದು 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 ಅಲ್ಲಿಗೆ ಗಂಜಿ ಆಗಬೇಕು. ಅಲ್ಲಿ ಅದರ ಒರಿಜಿನಲ್ ಟೇಸ್ಟ್ ಮತ್ತು ಅದು ತಿಳಿ ಮತ್ತು ಇದೆಲ್ಲ ಒಳ್ಳೆ ಮಿಕ್ಸ್ ಆಗಿ ಬರುವಂಥದ್ದು. ಈಗ ನಮಗೆ ಗಟ್ಟಿ ಚಟ್ನಿ ಆಯಿತು, ಹೆಣ್ಣಿಗೊಂದು ಕುಟ್ಟಿ ಚಟ್ನಿ ಮಾಡುವ. ಕುಟ್ಟಿ ಚಟ್ನಿ ಮಾಡಲಿಕ್ಕೆ ನಮಗೆ ಟೊಮೆಟೊ, ಹಸಿಮೆಣಸು ಮತ್ತು ಎರಡು ನೀರುಳ್ಳಿ ತಗೊಂಡಿದ್ದೇನೆ. ಇದನ್ನೆಲ್ಲ ಕುತ್ತಿಕೊಳ್ಳುವ ನೋಡಿ. ಹೀಗೆ ಟೊಮೆಟೊ ಎಲ್ಲ ಹೀಗೆ ಕುತ್ತಲಿಕ್ಕೊಂದು ಕಡ್ಡಿ ಕಡ್ಡಿ ಅಂತ ಹೇಳಿದ್ರೆ ಇದೊಂದು ಕುತ್ತಲಿಕ್ಕಿರುವುದೇ. ಇನ್ನು ಪುನಃ ಒಂದು ನೀರುಳ್ಳಿ, ಅದಕ್ಕೆ ಸಣ್ಣ ಸಣ್ಣ ನೀರುಳ್ಳಿ ಆದರೂ ಉಂಟಲ್ಲ, ಅವರಿಗೆ ಅಷ್ಟವಾದಿತ್ತು. ಕುಟ್ಟಿ ಚಟ್ನಿ ಮಾಡಲಿಕ್ಕಿರುವಂಥ ತರಕಾರಿ ಎಲ್ಲ ಸುರಿದಾಯಿತು. ಇನ್ನು ಇದನ್ನು ಸೀದಾ ಕೆಂಡಕ್ಕೆ ಹಿಡಿಲಿಕ್ಕೆ ಉಂಟು. ಕೆಂಡಕ್ಕೆ ಹಿಡಿಲಿಕ್ಕೆ ಅಂತ ಕೈ ಬಿಸಿ ಆಗಬೇಕೊಂದು ಬೈ ಬಟ್ಟೆ ಹಿಡ್ಕೊಂಡೆ, ನಿನಗೆ ಹಿಡಿದ್ರೆ ಆಯ್ತು ಕೆಂಡಕ್ಕೆ. ಎದುರಿರುವುದೆಲ್ಲ ಬೇಗ ಬೇಗ ಆಗ್ತದೆ, ಮತ್ತು ಹಿಂದಿನದ್ದನ್ನು ದುಡಿಕೊಂಡು ಹೋಗುವಂಥದ್ದು. ಒಳ್ಳೆ ನೀರುಳ್ಳಿಯ ಹೊರಗಿನ ಬದಿಯ ಸಿಪ್ಪೆಲ್ಲ ಅದುಂಟಲ್ಲ ಒಂದು ಪರಿಮಳ. ನನಗೆ ಟೊಮೆಟೊ ಮತ್ತು ನೀರುಳ್ಳಿಯ ಸಿಪ್ಪೆಲ್ಲ ತೆಗೆದು ಕಲ್ಲಿಗೆ ಹಾಕಿ ಬರ್ತೇನೆ. ಕುಟ್ಲಿಗೆ ಉಂಟಲ್ಲ ನೀರುಳ್ಳಿಯ ಮೇಲಿನ ಸಿಪ್ಪೆ ತೆಗೆದು ಅದನ್ನು ಕೂಡ ಕಲ್ಲಿಗೆ ಹಾಕಿಕೊಂಡ್ರೆ ಆಯಿತು. ಸಿಪ್ಪೆ ಎಲ್ಲ ತೆಗ್ದಾಯಿತು. ನನಗೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಸಣ್ಣ ತುಂಡು ಹುಳಿ ಹಾಕಿಕೊಳ್ಳುವ, ಸ್ವಲ್ಪ ಹುಳಿ ಜಾಸ್ತಿ ಬೇಕು ಗಂಜಿಗೆ ಆಗುವಾಗ. ಇನ್ನು ಇದನ್ನು ಕುಟ್ಟಿದ್ರೆ ಆಯಿತು ನೋಡಿ. ಇದಕ್ಕೆ ಈಗ ಕುಟ್ಟಿ ಕುಟ್ಟಿ ಇದನ್ನು ಸಣ್ಣ ಮಾಡಿದರೆ ಆಯಿತು ನೋಡಿ. ಈ ರೀತಿಯಾಗಿ ಮಾಡಿಕೊಂಡು ಸಾಕಿದೆ ಅಷ್ಟು. ಚಟ್ನಿ ಎರಡು ಚಟ್ನಿ ಎಲ್ಲ ಮಾಡಿ ಆಗೋಗುಂಟಲ್ಲ, ಗಂಜಿ ಕೂಡ ಸರಿಯಾಗಿ ಬೆಂದಿದೆ. ಕೆಳಗಿಳಿಸ್ತಾ ಇದ್ದೇನೆ. ಬಿಸಿ ಬಿಸಿ ಗಂಜಿ ಒಟ್ಟಿಗೆ ಮಾಂಗನಾರಿ ಚಟ್ನಿ ಮತ್ತು ಟೊಮೆಟೊ ನೀರುಳ್ಳಿ ಹಸಿಮೆಣಸೆಲ್ಲ ಹಾಕಿ ಒಂದು ಕುಟ್ಟಿ ಚಟ್ನಿ ಮತ್ತು ಉದ್ದಿನ ಮೆಣಸಿನ ವಡೆ ಹುರಿದ ಮೆಣಸು ಮತ್ತು ಬೇಕಾದರೆ ಉಪ್ಪು ಉಪ್ಪಿನಕಾಯಿ ಎಲ್ಲ ಉಂಟು. ಗದ್ದೆಯಲ್ಲಿ ಕುಂಜಜ್ಜ ಮತ್ತು ಕಮಲಜ್ಜಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಹೇಳಿದ್ದೇನೆ ಇವತ್ತು ಗಂಜಿ ಊಟ ಮಾಡುವ ಅಂತ ಹೇಳಿಕೊಂಡು. ಹಾಗೆ ಅವರನ್ನು ಕರೆದು ನಾವು ಕೂಡ ಅವರೊಟ್ಟಿಗೆ ಊಟ ಮಾಡುವ. ಮತ್ತು ಗಂಜಿ ಚಟ್ನಿ ಎಲ್ಲ ಉಂಟು. ಕುಂಜಜ್ಜ ಸಸ್ವೆ ಕಡ್ಡು ಮುಂಚೆ ಪಾಡೋಡಿತ್ತು ನಾನು ಅದ ಚೂರು. ಈಗೊಂದು ಹಾಳೆಯಲ್ಲಿ ಊಟ ಮಾಡೋ ಒಂದು ಖುಷಿಯೇ ಬೇರೆ. ಅದೇ ವಿನ್ಯಾಜ ಮುಂಚೆ ನೋಡ್ಕೊಂಡು ಅಂತ ಡುಂಗು ಅಂತ ಪಾಳೆ ಆಮೇತ ತರಕ್ಕೆತ್ತದೆ. ಆ